ಹಾಯ್ ಚಿಲ್ಡ್ರನ್, ನಿಮಗೆಲ್ಲ ಕನ್ನಡ ಒಂದು ವಿಷಯಕ್ಕೆ ಸ್ವಾಗತ ಚಿಲ್ಡ್ರನ್. ಸೊ ಇವತ್ತು ಕನ್ನಡ ವಿಷಯದಲ್ಲಿ ಹಿಂದಿ ಮತ್ತು ಕನ್ನಡ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಓಕೆ? ಕನ್ನಡ ವಿಷಯಕ್ಕೆ ನಿಮಗೆಲ್ಲ ಸ್ವಾಗತ ಚಿಲ್ಡ್ರನ್. ಇವತ್ತು ನಾನು ಒಂದು ಹೊಸ ಪಾಠದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಇಲ್ಲಿ ಹೊಸ ಪಾಠವನ್ನು ಸ್ಟಾರ್ಟ್ ಮಾಡೋಣ ಇವತ್ತು. ಯಾವುದಪ್ಪ ಅಂತಂದರೆ 15ನೇ ಒಂದು ಪಾಠ. ಯಾವುದು? 15 ಪಾಠ 15, ಅದು ಗದ್ಯ ಪಾಠ. ಪದ್ಯ ಪಾಠ ಅಲ್ಲ, ಗದ್ಯ ಪಾಠವನ್ನು ಆರಂಭಿಸೋಣ. ಅದಕ್ಕಿಂತ ಮುಂಚೆ ನೀವು 3rd standard ಯಾ 4th standard ಒಂದು ಕಥೆಯನ್ನು ಓದಿ ಬಂದಿದ್ದೀರಿ. ಯಾವುದು ಹೇಳಿ ನೋಡೋಣ? ಭಗೀರಥ ಅಂತ ಹೇಳಿ. ನೆನಪಾಗ್ತಾ ಇದೆಯಾ ನಿಮಗೆ ಭಗೀರಥನ ಕತೆ? ನೆನಪಾಗ್ತಾ ಇದೆಯಾ? ಹೋದ ವರ್ಷ ಓದಿರ್ಬೋದು ಅಥವಾ 3rd standard ಓದಿರ್ಬೋದು. ಸೊ ಮಕ್ಕಳೇ, ಇಲ್ಲಿ ಏನಪ್ಪ ಅಂತಂದರೆ ಆ ಭಗೀರಥ ಕಥೆಯಲ್ಲಿ ಏನು ಬರುತ್ತಂತಂದರೆ, ಅವನ ಭಗೀರಥ ಏನಿರ್ತಾನೆ ನೋಡ್ರಿ, ಅವನ ಒಂದು 16,000 ಎಷ್ಟೋ 16,000 ತಾತಂದಿರು ಇರ್ತಾರೆ. ಎಷ್ಟು ಜನ? 16,000 ತಾತ ಅಂತಂದ್ರೆ ಗೊತ್ತಲ್ಲ, ಅಜ್ಜಗಳು ಹೌದಾ? ತಾತಂದಿರು ಏನಾಗ್ತಾರಪ್ಪ ಅಂತಂದ್ರೆ ತಪಸ್ಸಿಗೆ ಬಲಿಯಾಗಿಬಿಟ್ಟಿರ್ತಾರೆ ಅವ್ರಿಗೆ. ಅಂದ್ರೆ ಯಾರೋ ಒಂದು ಶಾಪಕ್ಕೆ ಅವರು ಬಲಿಯಾಗಿರ್ತಾರೆ, ತಪಸ್ ಮಾಡ್ತಾ ಇರ್ತಾರೆ. ಒಬ್ಬರಿಗೆ ಶಾಪ ಕೊಟ್ಬಿಡ್ತಾನೆ ಒಬ್ಬರು ಋಷಿಮುನಿಗಳು. ಸೊ ಅವರೆಲ್ಲ ಏನಾಗ್ಬಿಡ್ತಾರಪ್ಪ ಅಂತಂದ್ರೆ ಸುಟ್ಟು ಬೂದಿಯಾಗಿಬಿಟ್ಟಿರ್ತಾರೆ. ಯಾರು ಹೇಳ್ರಿ ನೋಡೋಣ? ಭಗೀರಥನ ತಾತಂದಿರು. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ 16,000 ಒಂದು ಭಗೀರಥನ ತಾತಂದಿರ ಇಷ್ಟು ಜನ ಸತ್ತೋಗಿದ್ದಾರೆ, ಅವರು ಸುಟ್ಟಂಥ ಬೂದಿ ಇದೆ, ಇದನ್ನ ನಾನು ಏನು ಮಾಡಬೇಕು, ಹೇಗಾದರೂ ಮಾಡಿ. ಯಾಕಂದರೆ ಆ ಬೂದಿ ಆ ಕಡೆ ಈ ಕಡೆ ಎಲ್ಲ ಕಡೆ ಗಾಳಿ ಹರಡು ಅಲ್ಲಿ ಇಲ್ಲಿ ಬಿದ್ದರೆ ನೋಡ್ರಿ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಬೂದಿಯನ್ನು ತೊಗೊಂಡೋಗಿ ನದಿಯಲ್ಲಿ ಬಿಡೋ ಒಂದು ಪದ್ಧತಿ ನಮ್ಮ ಸಂಪ್ರದಾಯ ಇದೆ. ಅದು ಹೌದಲ್ಲ, ನಮ್ಮ ಒಂದು ಭಾರತೀಯ ಸಂಪ್ರದಾಯದ ಪ್ರಕಾರ ಬೂದಿಯನ್ನು ನದಿಯಲ್ಲಿ ಒಟ್ಟಿನಲ್ಲಿ ನೀರಿನಲ್ಲಿ ಅದು ತೊಯ್ಬೇಕು, ಆ ಕಡೆ ಈ ಕಡೆ ಹಾರಾಡಬಾರ್ದು ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ. ಸೊ ಭಗೀರಥ ಏನು ಮಾಡ್ತಾನಂದ್ರೆ ಈ 16,000 ಜನ ತಾತಂದಿರ ಬೂದಿಯ ಮೀನು ಏನು ಮಾಡೋದು ಅಂತ ಅಂದಾಗ ಋಷಿಮುನಿಗಳು ಅವರಿಗೆ ಒಂದು ಏನು ಕೊಡ್ತಾನಂದ್ರೆ ಒಂದು ಮಾತನ್ನು ಹೇಳ್ತಾರೆ. ಏನಂತಂದರೆ, ಯಾಕಂದರೆ ಅಷ್ಟೊಂದು ಜನರ ಬೂದಿ ಎಷ್ಟಾಗಿರ್ಬೋದು ಮಕ್ಕಳಿಗೆ ಹೇಳಿ ನೋಡೋಣ, ಹೌದಲ್ಲ? ತುಂಬ ಬೂದಿ ತುಂಬ ಇರುತ್ತೆ ಅದು. ಸೊ ಅದಕ್ಕೆ ಋಷಿಮುನಿಗಳು ಏನು ಹೇಳ್ತಾರಪ್ಪ ಅಂತಂದರೆ, ಭೂಲೋಕದಲ್ಲಿರುವಂಥ ಗಂಗಾ ಮಾತೆಯನ್ನು ಭೂಮಿಗೆ ತಂದು ಆ ಏನಪ್ಪ ಅಂತಂದ್ರೆ ಆ ಬೂದಿಯ ಮೇಲೆ ನೀವು ಏನು ಮಾಡ್ರಿ, ಆ ನೀರನ್ನು ಹರಿಸ್ಬಿಡ್ರಿ, ಗಂಗಾ ನದಿಯನ್ನು ಹರಿಸ್ಬಿಡ್ರಿ ಅಂತ ಹೇಳ್ತಾರೆ. ಆವಾಗ ಭಗೀರಥ ಚಿಂತೆ ಸ್ಟಾರ್ಟ್ ಆಗಿಬಿಡುತ್ತೆ. ಚಿಂತೆ, ಭೂಲೋಕದಲ್ಲಿರುವಂಥ ಗಂಗೆಯನ್ನು ಭೂಮಿಗೆ ತರೋದು ಅಂತಂದರೆ ಹೇಗೆ? ದೇವಲೋಕದಲ್ಲಿರುವಂಥ ಗಂಗೆ, ಹೌದಾ? ದೇವಲೋಕದಲ್ಲಿರುವಂಥ ಗಂಗೆಯನ್ನು ಭೂಲೋಕಕ್ಕೆ ಹೇಗೆ ತರಿಸೋದು ಅಂತ ಚಿಂತೆ ಮಾಡಿದಾಗ ಏನು ಅವರು ಋಷಿಮುನಿಗಳು ಏನು ಹೇಳ್ತಾರೆ ಅಂತಂದರೆ, ನೀನು ಕಠೋರವಾದ ತಪಸ್ಸನ್ನು ಮಾಡು, ಕಠೋರವಾದ ತಪಸ್ಸನ್ನು ಮಾಡಿ ಆ ಗಂಗೆಯನ್ನು ಮನವೊಲಿಸಿಕೊಂಡು ನೀನೇನು ಮಾಡ್ಬೋದು, ದೇವಲೋಕದ ಗಂಗೆಯನ್ನು ನೀನು ಭೂಮಿಗೆ ತರಬಹುದು ಅಂತ ಹೇಳ್ತಾರೆ. ಆವಾಗ ಭಗೀರಥ ಏನು ಮಾಡ್ತಾನೆ ಅಂದರೆ ಕಠಿಣವಾದಂಥ ತಪಸ್ಸು ಮಾಡ್ತಾನೆ. ರಾತ್ರಿ ಹಗಲಿ ಇಷ್ಟೇ ದಿನ ಅಂತ ಇಲ್ಲ ಮಕ್ಕಳೇ, 100 ಕಾಲಗಳವರೆಗೆ ಆ ಭಗೀರಥ ಏನು ಮಾಡ್ತಾನೆ ಅಂತಂದರೆ ತಪಸ್ಸನ್ನು ಮಾಡ್ತಾನೆ. ತಪಸ್ಸು ಮಾಡಿದಾಗ ಗಂಗೆ ಪ್ರತ್ಯಕ್ಷಳಾಗಿ ಬಿಡ್ತಾಳೆ, ಅವನ ಒಂದು ತಪಸ್ಸಿಗೆ ಮೆಚ್ಚಿ ಗಂಗೆ ಪ್ರತ್ಯಕ್ಷಳಾಗ್ತಾಳೆ. ಆವಾಗ ಭಗೀರಥ, ನಿನ್ನ ಒಂದು ತಪಸ್ಸಿಗೆ ನಾನು ಮೆಚ್ಚಿದೆ, ನಿನಗೇನು ಬೇಕು ಅಂತ ಕೇಳಿದಾಗ ಆ ತಾಯಿಗೆ ನಮಸ್ತೆ ನಮಸ್ಕಾರವನ್ನು ಮಾಡ್ತಾ, ನೀವು ದೇವಲೋಕದ ಗಂಗೆ, ನೀವು ಭೂಲೋಕಕ್ಕೆ ಬಂದು ನಮ್ಮ ಒಂದು ತಾತಂದಿರ ಬೂದಿಯನ್ನು ತೊಯಿಸಬೇಕು, ಅದನ್ನು ಸ್ವಲ್ಪ ಹಸಿಯಾಗಿ ಮಾಡಬೇಕು, ಅಂದಾಗ ಮಾತ್ರ ನನ್ನ ತಾತಂದಿರಿಗೆ ಸ್ವರ್ಗ ಸಿಗುತ್ತದೆ, ಇಲ್ಲ ಅಂತಂದರೆ ಅವರು ನರಕದಲ್ಲಿ ಹೋಗ್ತಾರೆ. ಸ್ವರ್ಗ ಸಿಗಬೇಕು ಅಂತಂದರೆ ನೀವು ಆ ಬೂದಿಯ ಮೇಲೆ ಹರಿದು ಹೋಗಬೇಕು ಅಂದಾಗ ಆ ಗಂಗಾ ಮಾತೆ ಏನು ಹೇಳ್ತಾರೆ ನೋಡಿ, ಹೇಳ್ರಿ ನೋಡೋಣ. ಗಂಗಾ ಮಾತೆ, ನಾನೇನೋ ಭೂಲೋಕಕ್ಕೆ ಬರೋಕ್ಕೆ ರೆಡಿ ಆಗಿದ್ದೀನಿ, ಆದರೆ ನಾನು ಸಣ್ಣದಾಗಿ ಬರೆಯೋದಿಲ್ಲಲ್ಲ, ಜೋರಾಗಿ ಹರಿಯುವಂಥ ನಾನು ತುಂಬ ರಭಸದಿಂದ ಬರ್ತೀನಿ, ಜೋರಾಗಿ ಹರಿದು ಬರ್ತಾ ಇದ್ದೀನಿ. ಸೊ ಆ ರಭಸಕ್ಕೆ ನಿಮ್ಮ ತಾತಂದಿರ ಬೂದಿ ಅಷ್ಟಲ್ಲ, ಭೂಲೋಕನೇ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಆ ಒಂದು ರಭಸವನ್ನು ಯಾರು ತಡೀತಾರೆ ಅಂತ ಕೇಳ್ತಾರೆ. ಅವಾಗ ಮತ್ತೆ ಚಿಂತಾಕ್ರಾಂತನ ಆಗ್ಬಿಡ್ತಾನೆ ಭಗೀರಥ, ಏನು ಮಾಡೋದು ಹಾಗಾದರೆ ಅಂತಂದಾಗ ಮತ್ತೆ ತಪಸ್ಸಿಗೆ ಕುಳಿತುಕೊಳ್ತಾನೆ ಭಗೀರಥ. ತಪಸ್ಸಿಗೆ ಕುಳಿತಾಗ ತಪಸ್ಸಿಗೆ ಶಿವ ಏನು ಮಾಡ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಶಿವ ಪರಶಿವ ಪ್ರತ್ಯಕ್ಷನಾದಾಗ ಅವನೇನು ಹೇಳ್ತಾನೆ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದೆ, ಏನು ಬೇಕು ಕೇಳು ಅಂದಾಗ
ದೇವಲೋಕದ ಗಂಗೆ ಭೂಮಿಯನ್ನು ತರಲು ನಾನು ಪ್ರಯತ್ನ ಮಾಡುತ್ತಿದ್ದೇನೆ. ಸೊ ಅವಳ ರಭಸವನ್ನು ತಡೆಯುವರು ಯಾರು ಅನ್ನ ನೀವು ತಡೆಯಬೇಕು ಅಂದಾಗ ಪರಶಿವ ಶಿವ ಏನು ಹೇಳ್ತಾನೆ ಅಂತಂದರೆ, ಆಯಿತು ಭಗೀರಥ, ನಿನ್ನ ತಪಸ್ಸಿಗೆ ಮುಂದೆ ಇದೆಯಾವ ಲೆಕ್ಕ ಅಂತ ಹೇಳ್ತಾ ಆ ಭೂಲೋಕದ ದೇವಲೋಕದ ಒಂದು ಗಂಗೆಯನ್ನು ನಾನು ನನ್ನ ಜಡೆಯಲ್ಲಿ ಕಟ್ಟಾಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಅವಾಗ ಇದೆಲ್ಲ ಹೇಳಿದಾಗ ಆ ದೇವಲೋಕದ ಏನಪ್ಪ ಗಂಗೆ ಭೂಮಿಯ ಮೇಲಿಂದ ರಭಸವಾಗಿ ಜೋರಾಗಿ ಹರಿದು, ಹೆಚ್ಚು ಜೋರಾಗಿ ಸಮುದ್ರದ ನದಿ ಹೆಂಗೆ ಜೋರಾಗಿ ಪ್ರಳಯದಾಗ ಆಗುತ್ತೆ ನೋಡ್ರಿ, ಆ ರೀತಿ ಜೋರಾಗಿ ಭೋರ್ ಗರಿಯುತ್ತಾ ಭೂಮಿಯ ಮೇಲೆ ಬಂದು ಬಿಡ್ತಾಳೆ. ಭೂಮಿಯ ಮೇಲೆ ಬಂದಾಗ ಅಲ್ಲಿ ಏನಾಗುತ್ತೆ ಹೇಳ್ರಿ ನೋಡೋಣ. ಭೂಮಿಯ ಮೇಲೆ ಬಂದಾಗ ಶಿವ ಏನು ಮಾಡ್ತಾನಂತಂದ್ರೆ ಆ ಗಂಗೆಯನ್ನದು ಕೂದಲಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಇಲ್ಲಿ ತಲೆಯಲ್ಲಿ ಇಟ್ಕೊಂಡ್ಬಿಡ್ತಾನೆ. ಅದಕ್ಕೆ ಶಿವನ ತಲೆಯಲ್ಲಿ ಗಂಗೆ ಇರ್ತಾಳೆ ಮಕ್ಕಳು. ಆ ಗಂಗೆಯನ್ನು ಇಟ್ಕೊಂಡು ಏನು ಮಾಡ್ತಾಳೆ ಅಂತಂದ್ರೆ ಆ ಕಿವಿಯಿಂದ ಏನು ಏನಪ್ಪಾ ಅಂತಂದ್ರೆ ಕಿವಿಯಿಂದ ಅಲ್ಲ ಆ ಜಡೆಯ ಮೂಲಕ ಒಂದಿಷ್ಟು ನೀರನ್ನು ಶಿವ ಬಿಟ್ಟು ಬಿಡ್ತಾನೆ. ಗೊತ್ತಾಯ್ತಲ್ಲ, ಆ ಜಡೆಯ ಮೂಲಕ ಶಿವ ಒಂದಿಷ್ಟು ಅವರ ಜಡೆಯಿಂದ ಬರೋದ ಒಂದಿಷ್ಟು ಸಮುದ್ರಕ್ಕಿಂತನೂ ಹೆಚ್ಚು ನೀರು ನಮ್ಮ ಭೂಮಿಯ ಮೇಲೆ ಬರ್ತದೆ. ಸೊ ಈ ನೋಡ್ರಿ ಆಮೇಲೆ ಏನಾಗುತ್ತೆ ಅಂದರೆ ಈ ಒಂದು ರಭಸವಾಗಿ ಬರುವಂಥ ನೀರನ್ನು ಒಬ್ಬ ಮಹರ್ಷಿ ಜುಗ್ನು ಮಹರ್ಷಿ ಅನ್ನೋನು ಏನು ಮಾಡ್ತಾನೆ ಅಂತಂದರೆ ಆ ಜೋರಾಗಿ ಬಂದಂಥ ನೀರು ಆ ಜುಗ್ನು ಮಹರ್ಷಿ ಏನಿರ್ತಾನೆ ನೋಡ್ರಿ ಅವನ ಬುಡಿಸಲು ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಕೊಚ್ಚಿಕೊಂಡು ಹೋದಾಗ ಆ ಮಹರ್ಷಿ ಗಂಗೆಗೆ ಶಾಪ ಕೊಟ್ಟು ಬಿಡ್ತಾನೆ. ಶಾಪ ಕೊಟ್ಟು ಏನು ಶಾಪ ಕೊಡ್ತಾನೆ ಹೇಳ್ರಿ, ಆ ಜಡೆಯ ನೀರಿಂದ ಶಿವನ ಜಡೆಯಿಂದ ಬಂದಂಥ ನೀರನ್ನು ಎಲ್ಲನೂ ಒಂದೇ ಗುಟುಕಿನಲ್ಲಿ ನೀರನ್ನು ಕುಡಿದು ಬಿಡ್ತಾನೆ. ಸೊ ಇದರಿಂದ ಮತ್ತೆ ಭಗೀರಥ ಚಿಂತೆ ಆಗಿಬಿಡ್ತೈತೆ ಭಗೀರಥನಿಗೆ. ಅಯ್ಯೋದೆ ಏನು ಮಾಡೋದೀಗ, ನನ್ನ ತಾತಂದಿರ ಬೂದಿಯನ್ನು ನಾನು ಹೇಗೆ ತೋರಿಸಲಿ, ಅವ್ರಿಗೆ ಹೇಗೆ ಸ್ವರ್ಗ ಸುಖವನ್ನು ನಾನು ಸ್ವರ್ಗವನ್ನು ಕೊಡಬೇಕು ಅಂತ ಅಂದಾಗ ಆ ಜೂನು ಮಹರ್ಷಿಗೆ ಬೇಡಿ ಕಾಡಿ ಮತ್ತೆ ತಪಸ್ಸಿಗೆ ಕುಂತಾಗ ಆ ತಪಸ್ಸಿಗೆ ಮೆಚ್ಚಿ ಜೂನು ಮಹರ್ಷಿ ಏನು ಮಾಡ್ತಾನೆ ಅಂತಂದರೆ ತನ್ನ ಕಿವಿಯಿಂದ ನೀರನ್ನು ಬಿಡ್ತಾನೆ. ಸೊ ಕಿವಿಯಿಂದ ಬಿದ್ದಂಥ ನೀರಿನಿಂದ ಸಾವಕಾಶವಾಗಿ ಹರಿತಾ ಹರಿತಾ ಅದು ಎಲ್ಲಿ ಹೋಗುತ್ತೆ ಹೇಳ್ರಿ, ಭಗೀರಥನ ತಾತಂದಿರ ಬೂದಿಯ ಮೇಲೆ ಹೋಗುತ್ತೆ. ಸೊ ಬೂದಿ ಹರಿದು ಹೋಗುತ್ತೆ. ಬೂದಿ ಹರಿದಾಗ ಅದು ಏನಾಗುತ್ತೆ ಹೇಳ್ರಿ, ಆ ಒಂದು ನೀರಲ್ಲಿ ಗಂಗಾ ನೀರಲ್ಲಿ ಬೂದಿ ತೆಗೆದು ಹೋದಾಗ ಆ ಒಂದು ಬೂದಿಯ ಮೂಲಕ ಅವರು ಎಲ್ಲ ತಾತಂದಿರಿಗೆ ಸ್ವರ್ಗ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಏನಪ್ಪ ಅಂತಂದ್ರೆ ನಂಬಿಕೆ ಮೇಲೆ ಈ ಪುರಾಣ ಕಥೆಗಳನ್ನು ಹೇಳಿದ್ದಾರೆ. ನೋಡಿ ಮಕ್ಕಳು, ಈ ಒಂದು ಕಥೆಯಿಂದ ನಮಗೆ ಏನರ್ಥ ಆಗುತ್ತಂದ್ರೆ ಆ ಬೂದಿಯನ್ನು ತೋರಿಸೋಸ್ಕರ ಭಗೀರಥ ಎಂಥ ಒಂದು ತ್ಯಾಗವನ್ನು ಮಾಡಿದ, ಎಂಥ ಒಂದು ಕಠಿಣ ಪರಿಶ್ರಮವನ್ನು ಪಟ್ಟ, ಎಂಥ ತಪಸ್ಸನ್ನು ಮಾಡಿದ, ಎಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ, ಯಾರ್ಯಾರಿಗೆ ತಪಸ್ಸಿನಿಂದ ಮೆಚ್ಚಿಸಬೇಕಾಯಿತು, ಎಷ್ಟು ಕಷ್ಟಗಳನ್ನು ಅನುಭವಿಸಿದ, ಹೌದಲ್ಲ. ಸೊ ಯಾವುದರಗೋಸ್ಕರ, ತನ್ನಗೋಸ್ಕರ ಮಾಡಿದ ಇದನ್ನೆಲ್ಲ? ಇಲ್ಲ, ಇಲ್ಲೇನು ತನ್ನ ತಾತಂದಿರಗೋಸ್ಕರ. ಅದಕ್ಕೆ ಹೇಳ್ತಾರಲ್ಲ, ಅಂದಿನಿಂದ ಯಾರೋ ಸತ್ತಾಗ ಅವರ ಬೂದಿಯನ್ನು ಸತ್ತಿರ್ತಾರಲ್ಲ, ಅವರ ಬೂದಿಯನ್ನು ಒಂದು ಕಳಶದಲ್ಲಿ ತುಂಬಿ ಅದನ್ನು ನದಿಯ ನೀರಿಗೆ ಹಾಕುವುದನ್ನು ನಾವು ಎಲ್ಲ, ನೀವು ಚಿಕ್ಕ ಮಕ್ಕಳು ನಿಮಗೆ ಗೊತ್ತಿಲ್ಲ, ಆದರೂ ನೀವು ಎಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೀರಿ, ಪಿಕ್ಚರಲ್ಲಿ ನೋಡ್ತಾ ಇರ್ತೀರಿ, ಸೀರಿಯಲ್ನಲ್ಲಿ ನೋಡ್ತಾ ಇರ್ತೀರಿ, ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಗೊತ್ತಾಯ್ತಲ್ಲ ಮಕ್ಕಳೇ. ಅದಕ್ಕೆ ಇಲ್ಲಿ ಭಗೀರಥನ ಕಥೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಾತಂದಿರಿಗೋಸ್ಕರ, ತಂದೆ ತಾಯಿಗರಿಗೋಸ್ಕರ, ಅಕ್ಕ ತಂಗಿಯರಿಗೋಸ್ಕರ ಎಷ್ಟೋ ಏನಪ್ಪ ಅಂತಂದ್ರೆ ತಪಸ್ಸುಗಳನ್ನು ಮಾಡಿ ದೇವಾನುದೇವತೆಗಳ ಕಥೆಗಳನ್ನು ನಾವು ಕೇಳಿದ್ದೀವಿ, ಹೌದಲ್ಲ. ಸೊ ಇಲ್ಲಿ ಏನಪ್ಪ ಅಂತಂದರೆ ಈ ಒಂದು ಕಥೆಯ ಮೂಲಕ ಇನ್ನೂ ಒಂದು, ಇವತ್ತು ನಾನು 15ನೇ ಒಂದು ಪಾಠವನ್ನು ಇದೇ ಕಥೆಯ ಒಂದು ಮೂಲಕ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಆ ಕಥೆಗೆ ಈ ಕಥೆಗೆ ಬೇರೆ ಬೇರೆ ಸಂಬಂಧ. ಆದರೆ ಇಲ್ಲಿ ತಾತಂದರಿಗೋಸ್ಕರ ಕಷ್ಟಪಟ್ಟಂಥ ಭಗೀರಥ, ಇಲ್ಲಿ ತಂದೆ ತಾಯಿ ಸಲುವಾಗಿ ಇನ್ನೂ ಒಬ್ರು ಏನಪ್ಪ ಅಂತಂದ್ರೆ ಇನ್ನೂ ಒಬ್ಬರ ಒಬ್ಬ ವ್ಯಕ್ತಿಯ ಬಗ್ಗೆ ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ. ಎಷ್ಟು ಕಷ್ಟವನ್ನು ಪಡ್ತಾರೆ, ತಂದೆ ತಾಯಿಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ಳುವಂಥ ಒಬ್ಬ ಮಗನಿದ್ದಾನೆ ಅನ್ನೋದನ್ನು ಹೇಳೋದಕ್ಕೆ ನಾನು ಈ ಕಥೆ ಹೇಳಬೇಕಾಯ್ತು ಮಕ್ಕಳು, ಹೌದಲ್ಲ. ಸೊ ಅವರು ಯಾರು ಹೇಳ್ರಿ ನೋಡೋಣ, ಶ್ರವಣ ಕುಮಾರ ಅಂತ ಹೇಳಿ. ಯಾರು? ಶ್ರವಣ ಕುಮಾರ. ಶ್ರವಣ ಕುಮಾರ, ನಿಮಗೆಲ್ಲ ಅದು ಭಗೀರಥನ ಕಥೆ ನೆನಪಾಯ್ತಲ್ಲ ಮಕ್ಕಳೇ.
ಅಲ್ಲಿ ಎಷ್ಟು ಕಷ್ಟಪಟ್ಟ ತನ್ನ ತಾತಂದ್ರಿಗೋಸ್ಕರ. ಅದೇ ರೀತಿಯಾಗಿ ಈ ಒಂದು ಶ್ರವಣ ಕುಮಾರ ತನ್ನ ತಂದೆ ತಾಯಿಯ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದ, ಏನ್ ಮಾಡಿದ ಅನ್ನೋದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ ಚಿಲ್ಡ್ರನ್, ಸೊ ಹಾಗಾದ್ರೆ ಪೇಜ್ ನಂಬರ್ 110 ಗದ್ಯ ಪಾಠ 15, ಓಪನ್ ಯುವರ್ ಬುಕ್ ಚಿಲ್ಡ್ರನ್, ಪೇಜ್ ನಂಬರ್ 10 ತೆಗಿತೀರಲ್ಲ. ಓಕೆ, ಸ್ಟಾರ್ಟ್ ಮಾಡ್ಲಾ. ಹಾಗಾದ್ರೆ ಶ್ರವಣ ಕುಮಾರ, ಇದು ಕೂಡ ಪೌರಾಣಿಕ ಕಥೆ ಅಂತ ನಾವು ಹೇಳ್ಬೋದು, ಪುರಾತನ ಕಾಲದ ಕಥೆ ಇದು. ಸ್ಟಾರ್ಟ್ ಮಾಡ್ತೀನಿ, ಪೇಜ್ ನಂಬರ್ 110. ಓಕೆ, ಲೆಟ್ ಸ್ಟಾರ್ಟ್. ಕಾಡು ಸುತ್ತಲೂ ಗಿಡ ಮರ ಬಳ್ಳಿ ನೋಡಿ, ಗಿಡ ಮರ ಬಳ್ಳಿ, ಅದರ ನಡುವೆ ಒಂದು ಪುಟ್ಟ ಕುಟೀರ. ಕಾಡಿನಲ್ಲಿ ಒಂದು ಕುಟೀರ ಅಂತಂದ್ರೆ ಒಂದು ಚಿಕ್ಕ ಗುಡಿಸಲು. ಸೊ ಅಲ್ಲಿ ಏನಿತ್ತು, ಒಂದು ಚಿಕ್ಕ ಗುಡಿಸಲಿತ್ತು. ಅಲ್ಲಿ ತಾಂಡವ ಋಷಿ ತಮ್ಮ ಪತ್ನಿಯೊಂದಿಗೆ ವಾಸವಾಗಿದ್ದರು. ಯಾವ ಋಷಿ ಇದರಲ್ಲಿ? ತಾಂಡವ ಋಷಿ ಅಂತ ಒಬ್ಬ ಋಷಿ ಏನಪ್ಪ ಅಂತಂದ್ರೆ ವಾಸವಾಗಿದ್ದ, ಆ ಒಂದು ಗುಡಿಸಿನಲ್ಲಿ ಇದ್ದ ತನ್ನ ಪತ್ನಿಯೊಂದಿಗೆ. ಅವರಿಗೆ ಒಬ್ಬನೇ ಮಗ, ಅವನ ಹೆಸರು ಶ್ರವಣ ಕುಮಾರ. ಅವನ ಹೆಸರು ಏನಿತ್ತು ಹೇಳ್ರಿ ನೋಡೋಣ, ಶ್ರವಣ ಕುಮಾರ. ಅವರ ತಂದೆ ಶ್ರವಣ ಕುಮಾರನ ತಂದೆ ಹೆಸರೇನು? ತಾಂಡವ ಋಷಿ ಅಂತ, ತಾಂಡವ ಅಂತ. ಅವನಮ್ಮ ಹೆಸರು ಶ್ರವಣ ಕುಮಾರ. ಅವರಿಗೆ ಮುಪ್ಪು ಆವರಿಸಿತ್ತು. ಮುಪ್ಪು ಅಂತಂದ್ರೆ ವಯಸ್ಸಾಗಿತ್ತು ಅಂತ ಅರ್ಥ. ಅವ್ರ ತಂದೆ ತಾಯಿಗಳಿಗೆ ಇಬ್ಬರಿಗೂ ವಯಸ್ಸಾಗಿತ್ತು. ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು, ತೀರ್ಥ ಸ್ನಾನ ಮಾಡಬೇಕು ಎಂದು ಅವರು ಚಡಪಡಿಸುತ್ತಿದ್ದರು. ಆದರೆ ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ. ನೋಡಿ ಮಕ್ಕಳಲ್ಲಿ ಏನಿದೆ ಅಂತ, ಈ ತಂದೆ ತಾಯಿಗಳು ತಾಂಡವ ಋಷಿ ಹಾಗೂ ಅವನ ಪತ್ನಿ, ಅವರಿಗೆ ಇವರು ಒಬ್ಬನೇ ಒಬ್ಬ ಮಗ, ಅವರು ಇಬ್ಬರಿಗೂ ತಂದೆ ತಾಯಿಗಳಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ. ಆದ್ರೆ ಅವರಿಗೆ ಏನಪ್ಪ ಅಂತಂದ್ರೆ ತೀರ್ಥ ಸ್ನಾನವನ್ನ ಮಾಡಬೇಕು, ತೀರ್ಥ ಸ್ನಾನ, ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು. ಪುಣ್ಯಕ್ಷೇತ್ರಗಳು ಅಂತಂದ್ರೆ ಗಂಗಾ ನದಿ, ಆಮೇಲೆ ಋಷಿಕೇಶ, ಹರಿದ್ವಾರ, ಇವೇನಿದಾವ ನೋಡ್ರಿ ಪುಣ್ಯಕ್ಷೇತ್ರಗಳಿವೆಲ್ಲ, ಕಾಶಿ ವಿಶ್ವನಾಥ, ಹೌದಾ, ರಾಮೇಶ್ವರ, ಇವೆಲ್ಲ ಏನಂತ ಹೇಳ್ತೀವಿ ಪುಣ್ಯಕ್ಷೇತ್ರಗಳು ಅಂತ ಹೇಳ್ತೀವಿ. ಅಲ್ಲೆಲ್ಲ ಹೋಗ್ಬೇಕು ಅನ್ನೋದು ಅವರ ಆಸೆ, ಪುಣ್ಯ ಸ್ನಾನವನ್ನ ಮಾಡಬೇಕು ಅನ್ನೋದು ಅವರ ಆಸೆ. ಆದ್ರೆ ಅವರು ಇಬ್ಬರಿಗೂ ಕಣ್ಣು ಕಾಣುವುದಿಲ್ಲ ಮತ್ತು ವಯಸ್ಸಾಗಿದೆ. ಶ್ರವಣ ಕುಮಾರನಿಗೆ ತಂದೆ ತಾಯಿಗಳ ಮೇಲೆ ಅಪಾರ ಪ್ರೀತಿ, ತಂದೆ ತಾಯಿಗಳ ಮೇಲೆ ತುಂಬಾ ಪ್ರೀತಿ, ಅವರಿಗೆ ಅಪಾರ ಅಂದ್ರೇನು ಬಹಳಷ್ಟು. ಶ್ರವಣ ಕುಮಾರ ಅವರ ಆಸೆಯನ್ನು ಅರಿತನು, ತಿಳ್ಕೊಂಡವ ತಂದೆ ತಾಯಿ ಆಸೆ ಏನಿದೆ ಅಂತ ತಿಳ್ಕೊಂಡ. ಅವರಿಗೆ ಹೇಗಾದ್ರೂ ಮಾಡಿ ತೀರ್ಥಯಾತ್ರೆ ಮಾಡಿಸಬೇಕೆಂದು ಯೋಚಿಸತೊಡಗಿದ. ಹೇಗಾದ್ರೂ ಮಾಡಿ ನಾನು ಇವರಿಗೆ ತೀರ್ಥಯಾತ್ರೆಯನ್ನ ಮಾಡಿಸ್ಬೇಕಲ್ಲ. ಹೌದಾ, ಹಿಂದಿಯಲ್ಲಿ ಚಾರ್ಧಾಮ್ ಯಾತ್ರಾ ಅಂತಾನೆ ಕರೀತಾರೆ. ಕಾಶಿ, ಹರಿದ್ವಾರ, ಆಮೇಲೆ ಏನಪ್ಪ ಅಂತಂದ್ರೆ ಕೇದಾರನಾಥ, ಈ ರೀತಿಯಾಗಿ ಪುಣ್ಯಕ್ಷೇತ್ರಗಳು ಇದಾವ ಅವೆಲ್ಲ. ಅದಕ್ಕೆ ಬದ್ರಿನಾಥ, ಇವೆಲ್ಲ ಪುಣ್ಯಕ್ಷೇತ್ರಗಳು ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಈ ಶ್ರವಣ ಕುಮಾರನಿಗೆ ತಂದೆ ತಾಯಿ ಹೇಗಾದ್ರೂ ಮಾಡಿ ಕ್ಷೇತ್ರವನ್ನ ನಾನು ಅಡ್ಡಿಸ್ಬೇಕು ಅಂತ ಆಸೆ ಪಡ್ತಾನೆ. ಅವಾಗ ಈ ಮುದುಕರನ್ನು ಕಾವಡಿಯಲ್ಲಿ ಕುಳ್ಳರಿಸಿ ಕರೆದೊಯ್ಯುವ ಉಪಾಯ ಹೊಳೆಯಿತು. ಇವರಿಗೆ ನಡೆಯೋದಕ್ಕಾಗಲ್ಲ, ಫಸ್ಟ್ ಆಫ್ ಆಲ್ ಕಣ್ಣು ಕಾಣೋದಿಲ್ಲ, ಏನ್ ಮಾಡ್ಬೇಕು ಇವರಿಗೆ ಅಂದಾಗ, ಕಾವಡಿ, ಕಾವಡಿ ಅಂತಂದ್ರೆ ಏನು, ಬುಟ್ಟಿಗಳು ಇರ್ತಾವ ನೋಡ್ರಿ, ದೊಡ್ಡ ದೊಡ್ಡ ಬುಟ್ಟಿಗಳನ್ನ ಕಟ್ಟಿ ಅದರಲ್ಲಿ ಕುಳ್ಳಿರಿಸಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ವಿಚಾರ ಮಾಡಿದ. ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡನು. ಒಂದು ಬಿದಿರದು ದೊಡ್ಡದಾದಂತ ಒಂದು ಬಿದಿರು, ಬಾಂಬು ಅಂತ ಕರೀತಾರೆ, ಹೌದಾ, ಬಿದಿರನ್ನ ತಗೊಳ್ತಾನೆ. ಎರಡೂ ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿದ. ಎರಡು ಕಡೆ ಕಟ್ಟಿರ್ತಾರೆ, ಚಿತ್ರ ನೋಡ್ತಾ ಇದ್ದೀರಲ್ಲ ಅಲ್ಲಿ, ಅದೇ ಕಾವಡಿ. ಅದೇನ್ ಹೇಳ್ರಿ, ಕಾವಡಿ ಅಂದ್ರೆ ತಕ್ಕಡಿ ತರ. ಅದರಲ್ಲಿ ತಂದೆ ತಾಯಿಗಳನ್ನು ಕೂಡಿಸಿದ. ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತ. ಅವರ ಆಸೆ ಪೂರೈಸಲು ಹೊರಟೇ ಬಿಟ್ಟನು. ತಂದೆ ತಾಯಿ ಆಸೆಯನ್ನು ಪೂರೈಸಲು ನೋಡ್ರಿ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತ ಶ್ರವಣ ಕುಮಾರ. ಸೊ ಮಾರ್ಗ ಮಧ್ಯದಲ್ಲಿ ಅವರಿಗೆ ಹಣ್ಣುಗಳನ್ನು ತಂದು ಕೊಡುತ್ತಿದ್ದ. ಯಾಕಂದ್ರೆ ಅವರೆಲ್ಲ ಇವಾಗಿನಂಗ ಏನಪ್ಪ ಅಂತಂದ್ರೆ ಏರೋಪ್ಲೇನು, ಬಸ್ಸು, ಟ್ರೈನು, ಆ ಕಾರು ಏನಿದ್ದಿರಲಿಲ್ಲ, ಹೌದಾ, ಕಾಡು ಮೇಡು, ಆಮೇಲೆ ಎಲ್ಲ ಕಡೆ ಅವ್ರ ನದಿಗಳನ್ನ ದಾಟಿ ಹೋಗ್ಬೇಕಾಗಿತ್ತು, ಎಲ್ಲನೂ ದಾಟಿ ಸಮುದ್ರಗಳನ್ನ ದಾಟಿ ಹೋಗ್ಬೇಕಿತ್ತು. ಇವುಗಳನ್ನೆಲ್ಲ ಕಷ್ಟಪಟ್ಟು ಹೋಗಿ ಅವರೆಲ್ಲ ಯಾತ್ರೆಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ರು. ಅವಾಗ ಮಧ್ಯದಲ್ಲಿ ಕಾಡಿನಲ್ಲಿ ಅವ್ರಿಗೆ ಹಣ್ಣುಗಳನ್ನ ತಂದು ಕೊಡ್ತಾ ಇದ್ದ. ಬಾಯಾರಿದರೆ ನೀರನ್ನೂ ತರುತ್ತಿದ್ದ. ಆಯಾಸವರಿತು ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದನು. ಅವರಿಗೆ ಸುಸ್ತಾದ್ರೆ ಏನ್ ಮಾಡ್ತಾ ಇದ್ದ, ವಿಶ್ರಮಿಸಲು ಅಂತಂದ್ರೆ ಅವರಿಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಅವರಿಗೆ ವ್ಯವಸ್ಥೆ ಮಾಡ್ತಾ ಇದ್ದ.
ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಇದ್ದ, ಹೊತ್ಕೊಂಡು ಹೋಗ್ತಾನೆ ಇದ್ದ, ಹೋಗ್ತಾನೆ ಇದ್ದ, ಹೋಗ್ತಾನೆ ಇದ್ದ. ಅನೇಕ ಕಾಡು ಗುಡ್ಡ ನದಿಗಳನ್ನು ದಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ದನು. ಹೌದಾ, ಪುಣ್ಯಕ್ಷೇತ್ರಗಳನ್ನ ತೋರಿಸ್ಕೊಂಡು ಬಂದ. ಅವನ ಹೆತ್ತವರು ಇಂಥ ಮಗನನ್ನು ಪಡೆದದಕ್ಕೆ ಅಭಿಮಾನ ಪಡೆದಿದ್ದರು. ಹೆತ್ತವರು ತಂದೆ ತಾಯಿ ಅಂತ, ನನ್ನ ಮಗ ಇಷ್ಟೊಂದು ಕಷ್ಟಪಟ್ಟು ನಮ್ಮಗಿನ್ನೆಲ್ಲ ತೋರಿಸ್ತಾ ಇದ್ದ, ಪುಣ್ಯ ಸ್ನಾನ ಮಾಡಿಸ್ತಾ ಇದ್ದಾನಲ್ಲ ಅಂತ ಅವ್ರು ಹೆಮ್ಮೆ ಪಡ್ತಾ ಇದ್ರು. ಒಂದು ದಿನ ದಟ್ಟ ಕಾಡಿನಲ್ಲಿ ನಡೆಯುತ್ತಿದ್ದನು. ತಂದೆ ತಾಯಿಯನ್ನ ಕರ್ಕೊಂಡು ಹೋಗ್ತಾ ಇದ್ದ. ಮಗು, ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು ಎಂದು ತಂದೆ ಕೇಳಿದರು. ನೀರಡಿಕೆ ಆಗಿದೆ, ಎಲ್ಲಾದರೂ ನೀರಿದೆಯಾ ನೋಡು ಅಂತ ಹೇಳ್ತಾರೆ. ಶ್ರವಣ್ ಕುಮಾರ ಕಾವಡಿಯನ್ನು ಇಳಿಸಿದನು. ಅದನ್ನ ಏನು ಹೊತ್ಕೊಂಡಿದ್ದ ನೋಡ್ರಿ, ಅದನ್ನ ಇಳಿಸಿದ. ವಿಶ್ರಮಿಸಲು ಕೇಳಿಕೊಂಡೆನು, ನೀವು ರೆಸ್ಟ್ ಮಾಡ್ರಿ ನಾನು ಬರ್ತೀನಿ ಅಂತ ಹೇಳ್ದ. ಕೈಯಲ್ಲಿ ತತ್ರಾಣಿಯನ್ನು ಹಿಡಿದು, ತತ್ರಾಣಿ ಅಂತಂದ್ರೆ ಆವಾಗ ಒಂದು ನೀರನ್ನು ತುಂಬಿಸ್ಕೊಳ್ಳೋ ಒಂದು ಮಣ್ಣಿನ ಒಂದು ಚಿಕ್ಕ ಗಡಿಗೆ ಇರುತ್ತೆ ನೋಡ್ರಿ, ಅದಕ್ಕೆ ತತ್ರಾಣಿ ಅಂತ ಕರೀತಾರೆ. ತತ್ರಾಣಿಯನ್ನು ಹಿಡಿದು ನೀರನ್ನು ಅರಸುತ್ತಾ ಹೊರಟನು, ನೀರು ಹುಡುಕೊಳ್ತಾ ಹೋದ. ದೂರದಲ್ಲಿ ಸರೋವರ ಕಾಣಿಸಿತು. ಅಲ್ಲೊಂದು ಸರೋವರ ಇತ್ತು, ಸಮುದ್ರಕ್ಕಿಂತ ದೊಡ್ಡದು ಸರೋವರ. ಓಕೆ, ಸಮುದ್ರ ಸಾಗರ ಅದು, ಸರೋವರ ನದಿಗಿಂತ ಒಂದು ಸ್ವಲ್ಪ ದೊಡ್ಡದು, ಸಮುದ್ರಕ್ಕಿಂತ ಸ್ವಲ್ಪ ಸಣ್ಣದು. ಸರೋವರ ಕಾಣಿಸಿತು. ಅತ್ತ ಕಡೆಗೆ ದಾಪುಗಾಲು ಹಾಕಿದನು, ಯಾಕಂದ್ರೆ ಅಲ್ಲಿ ನೀರು ಕಾಣಿಸ್ತಾ ಇತ್ತು. ಆ ಕಡೆ ಹೋದ, ದಾಪುಗಾಲು ಅಂತಂದ್ರೆ ಹೆಜ್ಜೆ ಇಟ್ಟ ಕೊತ್ತು ಹೋದ. ತತ್ರಾಣಿಯಲ್ಲಿ ನೀರು ತುಂಬಲು ಮುಂದಾದನು. ನೀರು ಬುಳು 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 ಶಬ್ದ ಮಾಡುತ್ತಾ ತುಂಬ ತೊಡಗಿದನು. ಏನು ಆ ತತ್ರಾಣಿ ಬಗ್ಗಿಸಿದ, ಹೆಂಗೆ ಕೊಡವನ್ನ ತುಂಬಬೇಕಂದ್ರೆ ನೀರು ಗುಡು ಗುಡು ಅಂತ ಸೌಂಡ್ ಬರುತ್ತೆ ನೋಡ್ರಿ, ಅದೇ ರೀತಿಯಾಗಿ ಅದು ಬಗ್ಗಿಸಿದಾಗ ಬುಳು 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 ಅಂತ ಸೌಂಡ್ ಬರ್ತಾ ಇತ್ತು. ಇತ್ತ ಅಯೋಧ್ಯೆಯ ಮಹಾರಾಜ ದಶರಥ. ನೋಡ್ರಿ, ಅದಂತೂ ಗೊತ್ತು ನಿಮ್ಗೆ, ಅಯೋಧ್ಯೆ ರಾಮನ ತಂದೆ. ಹೌದಾ, ರಾಮನ ತಂದೆ ಅಯೋಧ್ಯೆಯಿಂದ ಅವನು ಎಲ್ಲಿಗೆ ಬಂದಿದ್ದ ಹೇಳ್ರಿ, ಬೇಟೆಗಾಗಿ ಬಂದಿದ್ದ. ಎಲ್ಲಿ ಬಂದಿದ್ದ? ಬೇಟೆಗಾಗಿ ಬಂದಿದ್ದ. ಪ್ರಶಾಂತ ಪರಿಸರದಲ್ಲಿ ಬುಳು ಬುಳು ಶಬ್ದ ಕೇಳಿದ. ಇಷ್ಟು ಕಾಡಿನಲ್ಲಿ, ಇಷ್ಟು ಶಾಂತ ವಾತಾವರಣದಲ್ಲಿ ಏನು ಬುಳು ಬುಳು ಶಬ್ದ ಬರ್ತಾ ಇದೆ ಅಂತ ಹೇಳಿ ಕೇಳಿಸ್ಕೊಂಡ. ದಿಗ್ಗನು ಎದ್ದು ನಿಂತನು. ಎದ್ದು ನಿಂತು ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು. ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ, ಸೌಂಡ್ ಬರ್ತಾ ಇದೆ ನನಗೆ ಅಂತ ಹೇಳಿ ಅವನು ತಿಳ್ಕೊಂಡ. ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು. ಆವಾಗನೇ ಏನು ಮಾಡಿದ, ಶಬ್ದವೇದಿ ಅಂದರೆ ಶಬ್ದ ಆಗೋದಿಲ್ಲ ಆ ಬಾಣಂದು, ಶಬ್ದವೇದಿ ಬಾಣವನ್ನು ಬಿಟ್ಟೇ ಬಿಟ್ಟ. ತಕ್ಷಣವೇ ಅಯ್ಯೋ ಅಮ್ಮ ನಾನು ಸತ್ತೆ ಎನ್ನುವ ಚಿತ್ಕಾರ ಕೇಳಿ ಬಂತು ನೋಡಿ ಅವನು. ಯಾಕಂದ್ರೆ ಆ ಬಾಣ ಯಾರಿಗೆ ತಾಗಿತ್ತು ಹೇಳ್ರಿ ನೋಡೋಣ, ಶ್ರವಣ ಕುಮಾರನಿಗೆ ಹೋಗಿ ಚುಚ್ಚಿತ್ತು. ಯಾಕಂದ್ರೆ ದಶರಥ ಮಹಾರಾಜನಿಗೆ ಗೊತ್ತಿಲ್ಲ ಅಲ್ಲಿ ಶ್ರವಣ ಕುಮಾರ್ ಇದ್ದಾನೆ ಅಂತ ಹೇಳಿ. ಹೌದಾ, ಆದ್ರೆ ನೀರಿನ ಒಂದು ಧ್ವನಿ ಈ ಕಾಡಿನಲ್ಲಿ ಯಾರು ಇರೋದಿಲ್ಲ ಅಂತ ಹೇಳಿ ತಿಳ್ಕೊಂಡು, ಕಾಡಿನಲ್ಲಿ ಪ್ರಾಣಿ ಬಂದಿದೆ ಅಂತ ತಿಳ್ಕೊಂಡು ನೀರಿನ ಒಂದು ಶಬ್ದವನ್ನ ಕೇಳಿ ಬಾಣವನ್ನ ಬಿಟ್ಟಿದ್ದ. ಸೊ ಆ ಬಾಣ ಯಾರಿಗೆ ಚುಚ್ಚಿತ್ತು ಹೇಳ್ರಿ ನೋಡೋಣ, ಶ್ರವಣ ಕುಮಾರಿಗೆ. ಏನು ಅನರ್ಥವಾಯಿತು ಎಂದು ದಶರಥ ರಾಜನು ಗಾಬರಿಗೊಂಡನು. ಅಯ್ಯೋ ಯಾರಿಗೋ ಏನೋ ಆಯಿತು ಅಂತ ಹೇಳಿ ಹೆದರಿಬಿಟ್ಟ. ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದ. ಅಲ್ಲಿ ಮುನಿ ಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲ ವಿಲನೆ ಒದ್ದಾಡುತ್ತಿದ್ದನು. ಅಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿದ್ದ, ರಕ್ತ ಅಂದರೆ ಮೈ ತುಂಬ ರಕ್ತ ಹರಿತಾ ಇತ್ತು. ಅವನು ಏನು ಮಾಡಿದಪ್ಪ ಅಂತಂದ್ರೆ ಒದ್ದಾಡ್ತಾ ಇದ್ದ, ನಾನು ಸತ್ತೆ ಯಾಕಂದ್ರೆ ನೋವು ಆಗ್ತಾ ಇತ್ತು, ಬಾಣ ಚುಚ್ಚಿತ್ತು, ಅದಕ್ಕೆ ಅವನು ಒದ್ದಾಡ್ತಾ ಇದ್ದ. ಅವಾಗ ಬಾಣ ಮುನಿ ಕುಮಾರನ ಎದೆಯನ್ನು ಸೀಳಿತ್ತು, ಎದೆಗೇನೆ ಅದು ಬಡಿದಿತ್ತು. ಅದನ್ನು ಕಂಡು ರಾಜನಿಗೆ ದಿಕ್ಕೇ ತೋಚದಂತಾಯಿತು. ಯಾಕೆ ಹೇಳ್ರಿ, ಅವನು ಪ್ರಾಣಿಗೆ ಹೊಡೆದಿದ್ದ, ಇಲ್ಲಿ ಮನುಷ್ಯನಿಗೆ ಕುಂತಿತ್ತು, ಅದಕ್ಕೆ ಏನ್ ಮಾಡ್ಬೇಕು, ಏನ್ ತಪ್ಪು ನಡೀತಿಲ್ಲ ಅಂತಾನು ಗೊತ್ತಾಗ್ಲಿಲ್ಲ. ಮಹಾರಾಜನು ಆ ಮುನಿಕುಮಾರನಿಗೆ ಬಳಿಗೆ ಓಡಿ ಬಂದು ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು, ನಾನು ನೀ ಇಲ್ಲಿದೀಯ ಅಂತ ಗೊತ್ತಿಲ್ಲ ನನಗೆ, ನಾನು ಕಾಡು ಪ್ರಾಣಿ ನೀರು ಕುಡಿತಿರಬಹುದು ಅಂತ ಹೇಳಿ ಬಾಣವನ್ನ ಬಿಟ್ಟಿದ್ದೀನಿ, ನಂದು ತಪ್ಪಾಯ್ತು ಅಂತ ದಶರಥ ಮಹಾರಾಜ ಕೇಳ್ಕೊಳ್ತಾನೆ. ಅವಾಗ ಕ್ಷಮಿಸಬೇಕೆಂದು ಗೋಗರಿದ. ನನ್ನನ್ನ ಕ್ಷಮಿಸಿ ಬಿಡು, ತಪ್ಪಾಯ್ತು ತಪ್ಪಾಯ್ತು ಅಂತ ಬಹಳ ಕೇಳ್ಕೊಳ್ತ, ಗೋಗರಿಯೋದಂದ್ರೆ ತುಂಬಾ ಕೇಳ್ಕೊಳ್ಳೋದು. ಆಗ ಶ್ರವಣ ಕುಮಾರ, ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ? ಹೌದಾ ಅಥವಾ ಇಲ್ಲ, ಒಬ್ಬನೇ ಮಗ, ನನ್ನ ತಂದೆ ತಾಯಿಗೆ ವಯಸ್ಸಾಗಿದೆ, ಸೊ ಅವ್ರಿಗೆ ಯಾರ ಗತಿ ಇನ್ನ ಮೇಲೆ? ಅವರ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು, ಅವರ ಆಸೆ ಕೊನೆಯ ಆಸೆ ತೀರ್ಥಯಾತ್ರೆ ಮಾಡುವುದು, ಅದನ್ನು ಯಾರು ನಡೆಸಿಕೊಡ್ತಾರೆ? ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆ ಎಂದು ರೋಧಿಸಿದನು. ನಾನು ಏನು ತಪ್ಪು ಮಾಡಿದೆ? ತಂದೆ ತಾಯಿಗಳು ಒಂದು ಏನು ಅವರ ಆಸೆಯನ್ನು ಈಡೇರಿಸುವುದು ನಾನು ಬಂದಿದ್ದು ತಪ್ಪ, ಅಥವಾ ಅವರನ್ನು ಇಷ್ಟು ಚೆನ್ನಾಗಿ ನಾನು ನೋಡ್ಕೋತಾ ಇದ್ದೀನಿ ಅದು ತಪ್ಪ?
ನಂದು ಏಂತಿ ಯಾವ ತಪ್ಪಿಗೆ ನನಗೆ ಈ ಶಿಕ್ಷೆಯನ್ನು ನೋಡಿದೆ ನೀನು ಕೊಟ್ಟೆ ನನಗೆ ಅಂತ ಹೇಳ್ದ. ದಶರಥನಿಗೆ ತನ್ನ ತಪ್ಪಿನ ಅರಿವಾಯಿತು, ಅವನಿಗೆ ತನ್ನ ತಪ್ಪು ಅರಿವಾಯಿತು. ತನ್ನಿಂದಾಗಿ ವಯಸ್ಸಾದ ಜೀವಿಗಳಿಗೆ ಕಷ್ಟ ಬಂತಲ್ಲ ಎಂದು ದುಃಖಿಸಿದನು. ಆಗ ಶ್ರವಣಕುಮಾರನು ದಶರಥ ಮಹಾರಾಜನನ್ನು ಸಮಾಧಾನಪಡಿಸಿ ನನ್ನ ತಂದೆ ತಾಯಿಗಳ ಪರಿಸ್ಥಿತಿಯನ್ನು ವಿವರಿಸಿದನು. ಆಗ ಶ್ರವಣಕುಮಾರ ದಶರಥ ಮಹಾರಾಜನಿಗೆ, ಯಾಕಂದ್ರೆ ದಶರಥ ಮಹಾರಾಜ ಅಳ್ತಾ ಇದ್ದ, ಅವ್ರು ಓದಿಸ್ತಾ ಇದ್ದ, ನನ್ನಿಂದ ಎಷ್ಟು ದೊಡ್ಡ ತಪ್ಪಾಯ್ತು, ನನ್ನಿಂದ ಈ ಒಂದು ಅನಾಥ ತಂದೆ ತಾಯಿ ಅನಾಥರಾದರು, ಇವ್ರಿಗೆ ಯಾರು ದಿಕ್ಕು ಈಗ ಅಂತ ಹೇಳಿದ ಅವನು ಪಶ್ಚಾತ್ತಾಪ ಪಡ್ತಾ ಇದ್ದ. ಆವಾಗ ಶ್ರವಣಕುಮಾರ ಅವನಿಗೆ ಸಮಾಧಾನ ಮಾಡಿ ತನ್ನ ತಂದೆ ತಾಯಿಗಳ ಒಂದು ಪರಿಸ್ಥಿತಿಯನ್ನು ಹೇಳ್ದ. ನನ್ನ ತಂದೆ ತಾಯಿಗಳಿಗೆ ನಾನೊಬ್ಬನೇ ಮಗ, ನನ್ನ ತಂದೆ ತಾಯಿಗಳಿಗೆ ಕಣ್ಣು ಕಾಣುವುದಿಲ್ಲ, ಅವರು ಕೊನೆಯ ಆಸೆ ಏನಪ್ಪ ಅಂತಂದ್ರೆ ಒಂದು ತೀರ್ಥ ಸ್ನಾನ ಮಾಡುವುದು, ತೀರ್ಥಯಾತ್ರೆಯನ್ನು ಮಾಡುವುದಾಗಿತ್ತು ಅಂತ ಹೇಳ್ದ. ಮಹಾರಾಜನು ಅವರ ಆಸೆಯನ್ನು ಪೂರೈಸುವುದಾಗಿ ಭರವಸೆಯನ್ನು ನೀಡಿದನು. ದಶರಥ ಮಹಾರ, ನೀನೇನು ಚಿಂತೆ ಮಾಡಬೇಡ, ನಾನು ಮಾಡಿದ ತಪ್ಪಿಗೆ ನಾನೇನು ಮಾಡ್ತೀನಿ ಅಂತಂದರೆ ಅವರ ಒಂದು ಕೊನೆಯ ಆಸೆಯನ್ನು ಕೊನೆಯವರೆಗೂ ನಾನು ಅದನ್ನು ಈಡೇರಿಸ್ತೀನಿ ಅಂತ ಹೇಳ್ತಾನೆ. ತನ್ನ ಹೆತ್ತವರ ಆಸೆಯನ್ನು ಪೂರೈಸುವಂತೆ ಹೇಳುತ್ತಾ ತರುಣಪ್ಪನ ಬಿಟ್ಟನು. ನನ್ನ ಹೆತ್ತವರ ಆಸೆಯನ್ನು ನೀನು ಪೂರೈಸಬೇಕು ಅಂತ ಹೇಳ್ತಾ ಹೇಳ್ತಾ ಶ್ರವಣ ಕುಮಾರ ಇಲ್ಲಿ ಏನು ಮಾಡ್ತಾನೆ, ತನ್ನ ಪ್ರಾಣವನ್ನು ಬಿಡ್ತಾನೆ, ಅಂದರೆ ಸತ್ತು ಹೋಗ್ತಾನೆ ಅಂತ ಅರ್ಥ. ನೋಡಿ ಮಕ್ಕಳೇ, ಈ ಪಾಠದಿಂದ ನಮಗೆ ಏನು ಅರ್ಥ ಆಗುತ್ತೆ ಹೇಳ್ರಿ ನೋಡೋಣ. ಈ ಪಾಠದ ಒಂದು ನೀತಿ ಏನು, ಪುರಾಣ ಕಥೆಗಳನ್ನು ಕೇಳಬೇಕು, ಯಾಕಂದರೆ ಅವುಗಳಿಂದನೇ ಏನಪ್ಪ ಅಂತಂದರೆ ಒಂದು ವಾಕ್ಯ ಇದೆ ಏನು, ಇತಿಹಾಸ ಗೊತ್ತಿರಲಾರದವರು ಇತಿಹಾಸ ಸೃಷ್ಟಿ ಮಾಡೋದಿಲ್ಲ ಅಂತ. ಪುರಾಣ ಕಥೆಗಳಿಂದನೇ ಈಗಿನ ಕಥೆಗಳು ಎಲ್ಲನೂ ನಮಗೆ ಗೊತ್ತಾಗ್ತವೆ, ಗೊತ್ತಲ್ಲ, ಆ ಮೂಲ ಅವು. ಅದಕ್ಕೆ ನೋಡ್ರಿ, ಧರ್ಮ ಅಂತ ನಾವು ಕರಿತೀವಿ, ಧರ್ಮ ಎಲ್ಲಿ ಯಾವಾಗಿತ್ತು ನಾವೇನು ನೋಡಿದೀವಿ ಅದನ್ನ ಧರ್ಮನ, ಆದರೆ ಧರ್ಮವನ್ನು ತಿಳಿಸಿಕೊಟ್ಟಿದ್ದು ಪುರಾಣ ಕಥೆಗಳ ಮೂಲಕ ನಾವು ಕೃಷ್ಣನ ಒಂದು ಭಗವದ್ಗೀತೆಯಿಂದ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಪುರಾಣ ಕಥೆಗಳು ಏನಿದಾವೆ ನೋಡ್ರಿ, ನಮಗೆ ಒಂದು ದಾರಿ ದೀಪಗಳು ಅಂತ ನಾವು ಹೇಳ್ಬೋದು. ಈ ಕಥೆಯಿಂದ, ಶ್ರವಣಕುಮಾರ ಕಥೆಯಿಂದ ಏನು ತಿಳಿದೈತಿ ಅಂತಂದರೆ, ತಂದೆ ತಾಯಿಗಳನ್ನು ದೇವರಂತೆ ಪೂಜಿಸಬೇಕು, ತಂದೆ ತಾಯಿಗಳ ಆಸೆಗಳನ್ನು ಪೂರೈಸಬೇಕು, ಅವರು ಎಂಥ ಪರಿಸ್ಥಿತಿಯಲ್ಲಿದ್ದರೂ ನಾವು ಅವ್ರ ಜೊತೆ ಇದ್ದು ಅವರ ಆಸೆಗಳನ್ನು ಪೂರೈಸಿ ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ನೀತಿ ನಮಗೆ ಈ ಶ್ರವಣಕುಮಾರದಿಂದ ಗೊತ್ತಾಗುತ್ತೆ. ಆಮೇಲೆ ಶ್ರವಣಕುಮಾರ ಇದಕ್ಕೆ ತುಂಬ ಫೇಮಸ್ ಆಗ್ಬಿಟ್ರು. ಎದಕ್ಕೆ ಹೇಳ್ರಿ, ತನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂಥ ಮಗ ಯಾರೇ ಆದರೂ ಇದ್ದರೆ ಅದು ಶ್ರವಣಕುಮಾರ ಅಂತ ಹೇಳಿ. ತುಂಬ ಚೆನ್ನಾಗಿತ್ತಲ್ಲ ಮಕ್ಕಳ ಪಾಠ, ತುಂಬ ಅಂದರೆ ತುಂಬ ಚೆನ್ನಾಗಿ. ಇದು ನಾವು ಚಿಕ್ಕವರಿದ್ದಾಗಿಂದ ಕಥೆಯನ್ನು ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಕೇಳ್ಕೊಂಡು ಬಂದಿದ್ದೀವಿ, ಈಗಲೂ ಈ ಕಥೆಯನ್ನು ಹೇಳ್ತಾರೆ. ನಿಮಗೆ ಈಗ ಬುಕ್ನಲ್ಲಿದೆ, ಹೌದಾ, ಅದು ನಿಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ಇಂಥ ಕಥೆಗಳನ್ನು ಓದೋದ್ರಿಂದ ನಮಗೂ ಕೂಡ ಇನ್ನಷ್ಟು ನಮ್ಮ ತಂದೆ ತಾಯಿಗಳು ಸೇವೆಯನ್ನು ಮಾಡಬೇಕು ಅಂತ ಅನಿಸುತ್ತೆ. ನೀವು ಕೂಡ ಆ ಒಂದು ಕಾರ್ಯವನ್ನು ತರುವಲ್ಲಿ ಸಫಲರಾಗಿರಿ ಮಕ್ಕಳೇ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೆಚ್ಚು ಗೌರವವನ್ನು ಕೊಡ್ರಿ, ರೆಸ್ಪೆಕ್ಟ್ ಕೊಡ್ರಿ, ಅವರನ್ನ ಚೆನ್ನಾಗಿ ನೋಡ್ಕೊಡ್ರಿ ಅನ್ನೋದೇ ಇವುಗಳನ್ನು ಪಾಠಕ್ಕೆ ನಿಮಗೆ ಇಟ್ಟಿರುವುದು. ಅರ್ಥ ಆಯ್ತಲ್ಲ, ಗೊತ್ತಾಯ್ತಲ್ಲ ಚಿಲ್ಡ್ರನ್. ಹಾಗಾದ್ರೆ ಈಗ ಮುಂದೆ ಏನಪ್ಪ ಅಂತಂದ್ರೆ ಶಬ್ದಾರ್ಥಗಳನ್ನು ನೋಡೋಣ. ಅಭ್ಯಾಸ, ಪದಗಳ ಅರ್ಥ. ಪದಗಳ ಅರ್ಥ, ಓಕೆ ಚಿಲ್ಡ್ರನ್, ನೋಡೋಣ. ಹಾಗಾದ್ರೆ ಅನರ್ಥ ಅರ್ಥವಲ್ಲದ ಅಂದ್ರೆ ಕೇಳು, ಕಾವಡಿ ಅಡ್ಡೆ, ಹೆಗಲ ಮೇಲೆ ಹೊತ್ತು ತರುವ ಬಿದಿರಿನ ದಬ್ಬೆ. ಕಾವಡಿ ಅಂದ್ರೆ ಕುಟೀರ, ಗುಡಿಸಲು. ಗಾಬರಿ ಹೆದರಿಕೆ, ಭಯ. ಗೋಗರೆ ಧೈನ್ಯದಿಂದ ಬೇಡಿಕೊಳ್ಳೋದು. ತತ್ರಾನೆ ನೀರು ಕುಡಿಯಲು ಬಳಸುವ ಚಪ್ಪಟೆಯಾದ ಮಣ್ಣಿನ ಪಾತ್ರೆ. ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರುವುದು. ದಾಪುಗಾಲು ದೊಡ್ಡ ದೊಡ್ಡ ಹೆಜ್ಜೆ ಅಂದ್ರೆ ಜೋರಾಗಿ ಹೋಗೋದು, ಅಂದ್ರೆ ಫಾಸ್ಟ್ ಹೋಗೋದು ಅಂತ. ಮಡು ನದಿ ಹೊಳೆ. ರೋಧಿಸು ಅಳು ಗೋಳಾರು. ವೇಧಿ ತಿಳಿದವನು ಜ್ಞಾನಿ. ವೇಧಿ ನೋಡ್ರಿ, ವೇಧಿ ಅಂದ್ರ ಜ್ಞಾನಿ. ಶಬ್ದ ವೇದಿ ಶಬ್ದ ಗ್ರಹಣ ಮಾತ್ರದಿಂದ ಗುರಿ ಹಿಡಿದು ಪ್ರಾಣ ಉಪಯೋಗಿಸುವ ವಿದ್ಯೆ. ಶಬ್ದವನ್ನ ಕೇಳಿ ಬಾಣ ಬಿಟ್ಟರೆ ಅದೇ ಶಬ್ದದ ಕಡೆಗೇನೆ ಹೋಗುತ್ತದೆ, ಬೇರೆ ಕಡೆ ಎಲ್ಲೂ ಹೋಗೋದಿಲ್ಲ ಆ ಬಾಣ, ಅದು ಶಬ್ದವೇದಿ ಬಾಣ. ಅದಕ್ಕೆ ಶಬ್ದವೇದಿ ಬಾಣವನ್ನ ಬಿಟ್ಟವನು. ಶಬ್ದ ಗ್ರಹಣ ಮಾತ್ರದಿಂದ ಗುರಿ ಹಿಡಿದು ಬಾಣ ಪ್ರಯೋಗಿಸುವ ವಿದ್ಯೆ ಅದು. ಗೊತ್ತಾಯ್ತಲ್ಲ ಮಕ್ಕಳ, ಪದಗಳ ಅರ್ಥವನ್ನು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಪಾಠಗಳು ತುಂಬ ಚೆನ್ನಾಗಿದೆ ಮಕ್ಕಳೇ, ಒಂದು ಸಲ ಪಾಠವನ್ನು ನೀವು ಓದ್ರಿ. ಹಾಗಾದ್ರೆ ಈಗ ನಿಮಗೆ ಹೋಮ್ವರ್ಕ್. ಸೊ ಟುಡೇಸ್ ಹೋಮ್ವರ್ಕ್ ಚಿಲ್ಡ್ರನ್,
ಟುಡೇಸ್ ಹೋಮ್ವರ್ಕ್ ಪಾಠವನ್ನು ಓದಿರಿ ಹಾಗೂ ಪದಗಳ ಅರ್ಥ ಬರೆಯಿರಿ. ಪದಗಳ ಅರ್ಥವನ್ನ ಬರೆಯಿರಿ. ಮಕ್ಕಳೇ ಹೇಳ್ತಾ ಇದ್ದೀನಿ ಒಂದು ಮಾತು, ಏನಪ್ಪ ಅಂತಂದ್ರೆ ಕನ್ನಡ, ಇಂಗ್ಲಿಷ್, ಹಿಂದಿ ಮೂರು ಲ್ಯಾಂಗ್ವೇಜ್ಗಳನ್ನ ಡೈಲಿ ಒಂದೊಂದು ಪೇಜ್ ಏನಪ್ಪ ಅಂತಂದ್ರೆ ಬರಹ ಅಂದ್ರೆ ಶುದ್ಧ ಬರಹ ಅಂದ್ರೆ ಕಾಪಿ ರೈಟಿಂಗ್ ಅನ್ನ ಮಾಡ್ಬೇಕು ನೀವು. ಇದರಿಂದ ನಿಮ್ಮ ಬರವಣಿಗೆ ಇಂಪ್ರೂವ್ಮೆಂಟ್ ಆಗುತ್ತೆ, ರೈಟಿಂಗ್ ಇಂಪ್ರೂವ್ಮೆಂಟ್ ಆಗುತ್ತಲ್ಲ. ಸೊ ಡೈಲಿ ಒಂದು ಪೇಜ್, ನಮಗೆ ನಾವು ಚಿಕ್ಕವರಿದ್ದಾಗ ಡೈಲಿ ಕಂಪಲ್ಸರಿ ಒಂದು ಪೇಜ್ ಬರ್ಕೊಂಡು ಬರಬೇಕು ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು. ಸೊ ಅದರಿಂದ ನಮ್ಮ ಒಂದು ಬರವಣಿಗೆ ಇಷ್ಟು ಸುಂದರವಾಗಿದೆ ಅಂತ ನಾವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಹೇಳಿದ್ರೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್, ಹೌದಲ್ಲ? ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅಕ್ಷರಗಳು ತುಂಬ ದುಂಡಾಗಿ ಬರೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವು ಅದನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಶ್ರವಣಕುಮಾರ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಇದೇ ಶ್ರವಣಕುಮಾರ ಪಾಠದ ಮುಂದಿನ ಒಂದು ಭಾಗವನ್ನು ಅಂದರೆ ಪ್ರಶ್ನೋತ್ತರ ಭಾಷಾಭ್ಯಾಸ ಅಭ್ಯಾಸ ಭಾಷಾ ಚಟುವಟಿಕೆ ಏನು ಕೊಟ್ಟಿದ್ದಾರಲ್ಲ ಅದನ್ನು ಮುಂದಿನ ಒಂದು ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಅಲ್ಲಿವರೆಗೂ ಟೇಕ್ ಕೇರ್ ಚಿಲ್ಡ್ರನ್, ಬಾಯ್.